ॐ नमः शिवाय, ॐ नमः शिवाय, ॐ नमः शिवाय। ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ರಿಗೂ ನನ್ನ ಚಾನೆಲ್ ಮೂಲಕ ಎಷ್ಟೊಂದು ಜಾಗಗಳನ್ನ ಪರಿಚಯ ಮಾಡಿಸಿದ್ದೀನಿ. ಇವತ್ತು ಬೆಂಗಳೂರು ಹತ್ತಿರದಲ್ಲೇ ಇರೋ ಮಾಗಡಿಯ ಶ್ರೀ ಸೋಮೇಶ್ವರ ದೇವಸ್ಥಾನನ ನಿಮ್ಮೆಲ್ರಿಗೂ ಪರಿಚಯ ಮಾಡಿಸ್ಕೊಡ್ತೀನಿ. ಈ ದೇವಸ್ಥಾನನ ನಾಡಪ್ರಭು ಶ್ರೀ ಕೆಂಪೇಗೌಡರು ಕಟ್ಟಿಸಿದ್ರು ಅಂತ ಹೇಳ್ತಾರೆ. ಆದರೆ ಅವರು ಈ ದೇವಸ್ಥಾನನ ಏನಕ್ಕೆ ಕಟ್ಟಿಸಿದ್ರು, ಯಾವಾಗ ಕಟ್ಟಿಸಿದ್ರು ಅಂತ ನಾನು ನಿಮಗೆ ಒಂದು ಸಣ್ಣ ಕಥೆನ ಹೇಳ್ತೀನಿ. ಈ ದೇವಸ್ಥಾನನ 1512 ಅಂದರೆ ಸುಮಾರು 500 ವರ್ಷದ ಹಿಂದೆ ಕೆಂಪೇಗೌಡರು ಕಟ್ಟಿಸಿದ್ರು ಅಂತ ಪ್ರತೀತಿ ಇದೆ. ಯಾಕಂದರೆ ಕೆಂಪೇಗೌಡರ ತಾಯಿಗೆ ಕಾಶಿ ಯಾತ್ರೆ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಅವ್ರ ವಯಸ್ಸಿನ ಕಾರಣ ಅವ್ರು ಕಾಶಿ ಯಾತ್ರೆನ ಮಾಡೋಕ್ಕಾಗ್ತಾ ಇರಲ್ಲ. ಆಗ ಕೆಂಪೇಗೌಡರು ಕಾಶಿಯಿಂದ ಸಾಲಿಗ್ರಾಮ ಶಿವಲಿಂಗನ ತಂದು ಇಲ್ಲಿ ಮೃತ್ಯುಂಜಯ ಚಕ್ರ ಸ್ಥಾಪನೆ ಆಗಿರುವಂಥ ಪೀಠದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿಯವ್ರನ್ನ ಸ್ಥಾಪನೆ ಮಾಡ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ದೇವಸ್ಥಾನದ ಸುತ್ತ ಇರೋ ಬಿಲ್ಪತ್ರೆ ಮರಗಳನ್ನ ಕೆಂಪೇಗೌಡರೇ ನೆಟ್ಟಿದ್ದು ಅಂತ ಪ್ರತೀತಿ ಇದೆ. ಹಾಗಾಗಿ ಈ ಮರಗಳಿಗೆ ಸುಮಾರು 505 ವರ್ಷಗಳ ಇತಿಹಾಸ ಇದೆ. ಹಾಗೆ ಕೆಂಪೇಗೌಡರು ಇಲ್ಲಿ ಆಳ್ತಿದ್ದ ಟೈಮಲ್ಲಿ ಅವರು ಈ ಸ್ಥಳದಲ್ಲೇ ನ್ಯಾಯ ತೀರ್ಮಾನ ನಡೆಸ್ತಾ ಇದ್ರು ಅಂತ ಸಹ ನಮಗೆ ತಿಳಿದು ಬರುತ್ತೆ. ಅವರು ಇಲ್ಲಿ ದರ್ಬಾರ್ ನಡೆಸ್ತಿದ್ದ ಕಾರಣ ಇಲ್ಲಿ ಭರತನಾಟ್ಯ, ಸಂಗೀತ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ವರ್ಷದಿಂದ ನಡೀತಾ ಇತ್ತು ಅಂತ ನಮಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು. ಈ ದೇವಸ್ಥಾನದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿಗಳು ಭ್ರಮರಾಂಬಿಕಾ ದೇವಿ ಹಾಗೂ ಸತ್ಯನಾರಾಯಣ ಸ್ವಾಮಿಗಳಿಗೆ ಪೂಜೆನ ಸಲ್ಲಿಸ್ತಾರೆ. ಈ ಐತಿಹಾಸಿಕ ದೇವಸ್ಥಾನ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಸಹ ಆ ಭಗವಂತನ ಆಶೀರ್ವಾದ ಪಡೆಯಕ್ಕೆ ಮಾಗಡಿಯಲ್ಲಿರೋ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ಧನ್ಯವಾದಗಳು. ಓಂ ನಮಃ ಶಿವಾಯ.